ಇನ್ನು ಮಳೆಗೆ ಮೈದುಂಬಿ ಹರಿತಾ ಇದೆ ತುಂಗಾ ನದಿ. ಪುರಾಣ ಪ್ರಸಿದ್ಧ ರಾಮ ಮಂಟಪ ಮುಳುಗಡೆಯಾಗುವ ಸಾಧ್ಯತೆ ಇದೆ. ರಾಮ ಮಂಟಪ ಮುಳುಗಲು ಕೇವಲ 1 ಅಡಿ ಮಾತ್ರ ಬಾಕಿ ಉಳಿದಿದೆ. ತೀರ್ಥಹಳ್ಳಿಯ ಪುರಾಣ ಪ್ರಸಿದ್ಧ ರಾಮ ಮಂಟಪ ನಿರಂತರವಾಗಿ ಸುರಿತಾ ಇರೋ ಮಳೆಗೆ ಈಗ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಅದರ ಪರಿಣಾಮ ಪುರಾಣ ಪ್ರಸಿದ್ಧ ರಾಮ ಮಂಟಪ ಮುಳುಗಡೆಯಾಗುವ ಸಾಧ್ಯತೆಗಳಿದೆ. ಕೇವಲ 1 ಅಡಿ ಮಾತ್ರ ಬಾಕಿ ಉಳಿದಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಮುಳುಗಡೆಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತೀರ್ಥಹಳ್ಳಿಯ ಪುರಾಣ ಪ್ರಸಿದ್ಧ ರಾಮ ಮಂಟಪ ಭಾರಿ ಗಾಳಿ ಮಳೆಯಿಂದ ಸ್ಥಳೀಯರಲ್ಲಿ ಈಗ ನೆರೆಯ ಭೀತಿ ಕೂಡ ಉಂಟಾಗಿದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಅದರ ಪರಿಣಾಮ ತುಂಗಾ ನದಿ ಮೈತುಂಬಿ ಹರಿತಾ ಇದೆ. ಮತ್ತೊಂದು ಕಡೆ ಪುರಾಣ ಪ್ರಸಿದ್ಧ ರಾಮ ಮಂಟಪ ಮುಳುಗಡೆಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಎರಡು ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ತೀರ್ಥಹಳ್ಳಿಯ ಪುರಾಣ ಪ್ರಸಿದ್ಧ ರಾಮ ಮಂಟಪ ಮುಳುಗಡೆಯ ಭೀತಿಯಲ್ಲಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಮುಳುಗಡೆ ಆಗಬಹುದು. ಮತ್ತೊಂದು ಕಡೆ ಉತ್ತರ ಕನ್ನಡದ ಶಿರೂರು ಬಳಿ ಆದಂತಹ ದುರ್ಘಟನೆ, ಗುಡ್ಡ ಕುಸಿತ ಆಗಿದೆ, 9 ಮಂದಿ ಮೃತಪಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.